ಆರ್ಆರ್ ನಗರದ ಬಳಿ 1,75,00,000 ಮನೆಯನ್ನ ಖರೀದಿ ಮಾಡ್ತಾರೆ ಪವಿತ್ರಗೌಡ. ಮನೆ ಖರೀದಿ ಪತ್ರದಲ್ಲಿ ಸಾಕ್ಷಿಯಾಗಿ ಜಗದೀಶ್ ಸಹಿಯನ್ನ ಕೂಡ ಹಾಕಿರ್ತಾರೆ. ಆ ಡಾಕ್ಯುಮೆಂಟ್ ನ ನೀವು ಗಮನಿಸಬೇಕು. ಜಗದೀಶ್ ಆತ್ಮಹತ್ಯೆ ಬಳಿಕ ಸೌಂದರ್ಯ ಜಗದೀಶ್ ಅವರ ಪತ್ನಿ ಆರೋಪವನ್ನ ಮಾಡಿದ್ದು ಪಾಲುದಾರರ ವಿರುದ್ಧ. ಜಗದೀಶ್ ವ್ಯವಹಾರದ ದಾಖಲೆಯನ್ನ ಕಲೆ ಹಾಕಿದ್ದಾರೆ ಸದ್ಯ ಪಾಲುದಾರರು. ದಾಖಲೆಯಲ್ಲಿ ದರ್ಶನ್, ಪವಿತ್ರ, ಜಗದೀಶ್ ನಡುವೆ ಹಣದ ವ್ಯವಹಾರ ಪತ್ತೆಯಾಗಿದೆ. ಸೌಂದರ್ಯ ಜಗದೀಶ್ಗೆ ಹಣ ವಾಪಸ್ ನೀಡಿಲ್ಲ ಪವಿತ್ರ ಗೌಡ ಅನ್ನುವುದು ಇಲ್ಲಿ ಬಹಳ ಇಂಪಾರ್ಟೆಂಟ್. ಸದ್ಯ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಹಣದ ವ್ಯವಹಾರ. ಪವಿತ್ರ ಗೌಡ ಅವರ ಆ ಮನೆಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವ ಮನೆಯನ್ನ ಅವರು 1,75,00,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರು, ಇದೇ ಮನೆಗಾಗಿ ಅವರು ಸೌಂದರ್ಯ ಜಗದೀಶ್ ಅವರಿಂದ ಹಣವನ್ನ ಪಡೆದಿದ್ದು ಅಂತ ಹೇಳಲಾಗ್ತಾ ಇದೆ. 2 ಕೋಟಿ ಹಣವನ್ನ ಪಡೆದಿರ್ತಾರೆ. ಆ ಖರೀದಿ ಪತ್ರ ಏನಿದೆ, ಆ ಖರೀದಿ ಪತ್ರದಲ್ಲಿ ಸಾಕ್ಷಿದಾರರಾಗಿಯೂ ಕೂಡ ಸೌಂದರ್ಯ ಜಗದೀಶ್ ಸಹಿಯನ್ನ ಹಾಕಿರ್ತಾರೆ. ಆವತ್ತು ಸೌಂದರ್ಯ ಜಗದೀಶ್ ಅವರು ಇದೇ ಹಣಕಾಸಿನ ವಿಚಾರದಲ್ಲಿ ಮುಗ್ಗಟ್ಟನ್ನ ಅನುಭವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಾಗ ಸೌಂದರ್ಯ ಜಗದೀಶ್ ಅವರ ಪತ್ನಿ ಆರೋಪವನ್ನ ಮಾಡಿದ್ದು ಹೊಂಬಣ್ಣ ಹಾಗೆ ಸುರೇಶ್ ಅನ್ನುವಂಥ ಅವರ ಪಾಲುದಾರರ ವಿರುದ್ಧ. ಆದ್ರೆ ಈಗ ಈ ಪಾಲುದಾರರು ಪವಿತ್ರ ಗೌಡ ಜೊತೆಗಿನ ಹಣದ ವ್ಯವಹಾರದ ಡಾಕ್ಯುಮೆಂಟ್ನ ಕೂಡ ಹೊರಗಡೆ ತೆಗೆದಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಇದ್ರು. ಅಂಕಿತಾ, ಸೌಂದರ್ಯ ಜಗದೀಶ್ ಪವಿತ್ರ ಗೌಡ ಅವರಿಗೆ 2 ಕೋಟಿಯ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿ ಸಿಗ್ತಾ ಇದೆ. ಈ ಹಣವನ್ನ ವಾಪಸ್ ಕೊಟ್ಟಿರಲಿಲ್ವ ಪವಿತ್ರ ಗೌಡ? ಸದ್ಯ ಪಾಲುದಾರರು ಮಾಡ್ತಾ ಇರುವಂತಹ ಆರೋಪ ಏನು ಅಥವಾ ವ್ಯಕ್ತಪಡಿಸ್ತಾ ಇರುವಂತಹ ಅನುಮಾನ ಏನು ಅಂತ ಹೇಳಿ. ವಿದ್ಯಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಉನ್ನತ ಮಟ್ಟದ ತನಿಖೆಯನ್ನ ಮಾಡ್ತಾರೆ. ಯಾರು ಯಾರ ಮೇಲೆ ಆರೋಪವನ್ನ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಪಾಲುದಾರರ ಬಳಿಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಕೇವಲ ಅದು ಸಣ್ಣ ಆರೋಪ ಆಗಿರಲಿಲ್ಲ, ಬರೋಬ್ಬರಿ 60 ಕೋಟಿ ಲಾಸ್ ಆಗಿದೆ ಅಂತ ಹೇಳಿ ಮೆನ್ಷನ್ ಮಾಡಿರೋದ್ರಿಂದ ಸೊ ಹಣ ಎಲ್ಲೆಲ್ಲಿ ಹೋಗಿದೆ, ಯಾರು ಅವರು ಪಾಲುದಾರರು, ಹೀಗೆ ನಾನಾ ಆಯಾಮದಲ್ಲಿ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ಹೇಳಿದ ಹಾಗೆ ಹೊಂಬಣ್ಣ ಮತ್ತು ಸುರೇಶ್ ಏನಿದ್ದಾರೆ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ಪೊಲೀಸರು ಪ್ರತಿ ಒಂದು ಹಣದ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅಂದರೆ ಎಲ್ಲಿಗೆ ಎಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿದ್ರು, ಅದರಿಂದ ಪ್ರಾಫಿಟನ್ನು ಯಾರ್ಯಾರು ಎಷ್ಟೆಷ್ಟು ತಗೊಂಡ್ರು, ಈ ರೀತಿಯಾಗಿ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಅದಾದ ಬಳಿಕ ಸುರೇಶ್ ಅವರು ಕೂಡ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸೌಂದರ್ಯ ಜಗದೀಶ್ ಅವರು ಯಾರ್ಯಾರಿಗೆ ಹಣವನ್ನು ಕಳಿಸಿದ್ದಾರೆ ಅನ್ನೋದ್ರ ಮೇಲೆ ಕೂಡ ಫೋಕಸ್ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಿರುವಂತಹ ವಿಚಾರ ಏನು ಅಂತಂದ್ರೆ ಪವಿತ್ರ ಗೌಡಗೆ 2 ಕೋಟಿ ಹಂತ ಹಂತವಾಗಿ 1 ಕೋಟಿ ಒಟ್ಟು 2 ಕೋಟಿ ಹಣ ವರ್ಗಾವಣೆ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಆ ಸೌಂದರ್ಯ ಜಗದೀಶ್ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ. 2ನೇ ಬಾರಿ ಹಣವನ್ನು ವರ್ಗಾವಣೆ ಮಾಡಿದ ಮರುದಿನವೇ ಆರ್ಆರ್ ನಗರದ ಕೆಂಚನಹಳ್ಳಿಯಲ್ಲಿ ಸುಮಾರು 1,75,00,000 ಹಣದ ಒಂದು ಮೌಲ್ಯ ಇರುವಂತಹ ಮನೆಯನ್ನ ಪರ್ಚೇಸ್ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಆ ಒಂದು ಮನೆಯ ಆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅಲ್ಲಿ ಕೂಡ ಸಹಿಯನ್ನ ಹಾಕಿದ್ದಾರೆ ಸೌಂದರ್ಯ ಜಗದೀಶ್, ಅಂದ್ರೆ ಸಾಕ್ಷಿದಾರರಾಗಿ ಸಹಿಯನ್ನ ಕೂಡ ಹಾಕ್ತಾರೆ. ಆದ್ರೆ ನೀವು ಹೇಳಿದ ಹಾಗೆ ತಗೊಂಡಿರುವಂತಹ 2 ಕೋಟಿ ಹಣದಲ್ಲಿ ಪವಿತ್ರ ಗೌಡ ಅವರು ಅದನ್ನ ವಾಪಸ್ ಮಾಡಿದಾರ? ಇಲ್ಲ, ಅವರು ವಾಪಸ್ ಮಾಡಿರೋದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಇಲ್ಲ, ಹಾಗಾಗಿ ಅವರು ಹಣವನ್ನ ವಾಪಸ್ ಮಾಡಿಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ. ಆದ್ರೆ ಯಾವ ಕಾರಣಕ್ಕಾಗಿ ಪವಿತ್ರ ಗೌಡಗೆ ಅವರು ಹಣವನ್ನ ಕೊಟ್ರು ಅಂತ ಹೇಳಿ, ಯಾರ್ದಾದ್ರೂ ಆಮಿಷ ಇತ್ತಾ ಅಥವಾ ಒತ್ತಡ ಇತ್ತಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.